ಗುಡ್ ಮಾರ್ನಿಂಗ್ ಸರ್. ಏನ್ ರತ್ನಮ್ಮ, ನೆನ್ನೆ ಕೆಲ್ಸಕ್ ಬರ್ಲಿಲ್ಲ? ಗಾಡಿ ಕೆಟ್ಟೋಗಿತ್ತು ಸರ್, ಅದಕ್ಕೆ ಬರಕ್ ಆಗ್ಲಿಲ್ಲ. ಬಸ್ ಅಲ್ಲಿ ಬರ್ಬೇಕಿತ್ತ? ನನ್ನ ಹತ್ರ ಬಸ್ ಇಲ್ವಲ್ಲ ಸರ್ ಬರಕ್ಕೆ. ಸರಿ ಸರ್, ಇವತ್ತೇನ್ ಬೇಕ್ರಿ ಬರಕ್ಕೆ ಬಿಟ್ಟಿದ್ರೆ ಕೆಲಸ ಮಾಡಕ್ಕೆ? ಇನ್ನೆಲ್ಲ ಒಂದೇ ಕಡೆ ಆಫೀಸ್ ಅಲ್ಲಿ ಕೆಲಸ ಮಾಡಂಗಿಲ್ಲ ಕಣ. ಬೇಕ್ರಿ ಕೆಲಸ ಮಾಡ್ಬೇಕು, ಬಟ್ಟೆ ಅಂಗಡಿ ಕೆಲಸ ಮಾಡ್ಬೇಕು, ಥಿಯೇಟರ್ ಅಲ್ಲಿ ಕೆಲಸ ಮಾಡ್ಬೇಕು. ಇವತ್ ಬಂದು ಬೇಕ್ರಿ ಕೆಲಸ ಮಾಡ್ಬೇಕು. ನಿಮ್ಗೆ ಏನೇನ್ ಬೇಕು ತಿನ್ಕೊಂಡು ಆರಾಮಾಗಿ ಕೆಲಸ ಮಾಡೋಗಿ. ಇಲ್ಲಿ ಮಾತ್ರ ತಿನ್ಬೇಕಣ್ಣಮ್ಮ, ಪಾರ್ಸಲ್ ಗಿರ್ಸಲ್ ಅಂತೇನಿಲ್ಲ, ಹೋಗಿ ಕೆಲಸ ನೋಡು. ಸರ್, ಓಬಳಮ್ಮನ ಕತೆ ಗೊತ್ತಾಯ್ತ? ಏನೋ ಗೊತ್ತಿಲ್ಲ ಕಣ, ಯಾಕೆ ಏನಾಯ್ತು? ಓಬಳಮ್ಮ ಡೈಲಿ ಬಸ್ ಅಲ್ಲಿ ಬರ್ತಾ, ಎರಡೇ ಟಿಕೆಟ್ ತಗೋಬರ್ತಾರಂತೆ ಸರ್. ಯಾಕಂಗೆ ಗೊತ್ತಿಲ್ಲ ಸರ್. ಹೌದಾ, ಬರ್ಲಿ ಇರು, ಕೇಳ್ತೀನಿ. ಹ್ಮ್, ಕೇಳಿ ಕೇಳಿ. ಗುಡ್ ಮಾರ್ನಿಂಗ್ ಸರ್. ಹಾ, ಗುಡ್ ಮಾರ್ನಿಂಗ್. ಏನ್ ಓಬಳಮ್ಮ, ಬಂದ್ರಾ? ಬನ್ನಿ, ಅವಾಗಿಂದ ನಿಮ್ ಮಾತುಕತೆ ನಡೀತೈತೆ. ನನ್ ಬಗ್ಗೆ ಮಾತಾಡ್ತಾ ಇದ್ರ? ಏನ್ ಮಾತಾಡ್ತಾ ಇದ್ರಿ ಸರ್? ಅದೇನ್ರಿ, ಡೈಲಿ ಬಸ್ ಅಲ್ಲಿ ಬರ್ಬೇಕಾದ್ರೆ ಎರಡ್ ಟಿಕೆಟ್ ತಗೋತಾರೆ ಅಂತ ನೀವು? ಹ್ಞೂ ಸರ್, ಸೇಫ್ಟಿಗೆ ಒಂದ್ ಕಳ್ದೋದ್ರೆ ಇನ್ನೊಂದ್ ಇರ್ಲಿ ಅಂತ. ಓ, ಅಕಸ್ಮಾತ್ ಇನ್ನೊಂದ್ ಟಿಕೆಟ್ ಕಳ್ದೋಯ್ತಪ್ಪ, ಅವಾಗ ಏನ್ ಮಾಡ್ತೀರಾ? ಅದಕ್ಕೆ ಅಂತಾನೆ ಬಸ್ ಪಾಸ್ ಮಾಡ್ಸ್ಕೊಂಡಿದೀನಿ ಸರ್. ಬಸ್ ಪಾಸ್ ಕಳ್ದೋಯ್ತಪ್ಪ, ಅವಾಗ ಏನ್ ಮಾಡ್ತೀರಾ? ಅದಕ್ಕೆ ಅಂತಾನೆ ಸೇಫ್ಟಿಗೆ ಎರಡೆರಡು ಬಸ್ ಪಾಸ್ ಮಾಡ್ಸಿದೀನಿ ಸರ್. ಆ ಬಸ್ ಪಾಸ್ ಕಳ್ದೋಯ್ತು, ಅವಾಗ ಏನ್ ಮಾಡ್ತೀರಾ? ಹಿಂಗ್ ಆಗುತ್ತೆ ಅಂತ ಗೊತ್ತು ಸರ್, ಅದಕ್ಕೆ ಅಂತಾನೆ EMI ಒಂದ್ ಕಾರ್ ತಗೊಂಡಿದೀನಿ, ಕಾರಲ್ಲಿ ಬಂದ್ಬಿಡ್ತೀನಿ. ಕಾರ್ ಏನೋ ಪ್ರಾಬ್ಲಮ್ ಆಗಿ ಕೆಟ್ಟೋಯ್ತು, ಅವಾಗ ಏನ್ ಮಾಡ್ತೀರಾ? ಅದಕ್ಕೆ ಅಂತಾನೆ ನಮ್ಮ ಮನೇಲಿ ಎರಡ್ ಬೈಕ್ ಇದೆ ಸರ್, ಯಾವ್ದಾದ್ರು ಒಂದ್ ಬೈಕ್ ಅಲ್ಲಿ ಬಂದ್ಬಿಡ್ತೀನಿ. ನಮ್ಮ ವಿಡಿಯೋಸ್ ನೋಡ್ತಾರ, ಸಪೋರ್ಟ್ ಮಾಡಿದ್ರಲ್ಲ, ಅವ್ರಿಗೆ ಎಲ್ರಿಗೂ ಟ್ಯಾಂಕ್ಸ್ ಹೇಳ್ಬೇಕು. ನೀವೇ ಹೇಳಿ ಬೈಕ್ ಪಂಚರ್ ಆಗೋಯ್ತಪ್ಪ, ಅವಾಗ ಏನ್ ಮಾಡ್ತೀರಾ? ಅದಕ್ಕೆ ಅಂತಾನೆ ಅಲ್ವಾ ಸರ್, ಆಫೀಸ್ ಪಕ್ಕದಲ್ಲಿ ಮನೆ ಮಾಡಿರೋದು ನೆಡ್ಕೊಂಡ್ ಬಂದ್ಬಿಡ್ತೀನಿ. ಆಫೀಸ್ ದೂರ ಎಲ್ಲ ಶಿಫ್ಟ್ ಮಾಡ್ಬಿಟ್ಟು ಅನ್ಕೊಳ್ಳಿ, ಅವಾಗ ಏನ್ ಮಾಡ್ತೀರಾ? ಅದಕ್ಕೆ ಅಲ್ವಾ ಸರ್, ಪರ್ಮನೆಂಟ್ ಆಗಿ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರೋದು ನಾನು. ಏನೋ ಪ್ರಾಬ್ಲಮ್ ಆಗಿ ಆಫೀಸ್ ನೇ ಫುಲ್ ಪರ್ಮನೆಂಟ್ ಆಗಿ ಕ್ಲೋಸ್ ಮಾಡ್ಬಿಟ್ಟು ಅನ್ಕೊಳ್ಳಿ, ಅವಾಗ ಏನ್ ಮಾಡ್ತೀರಾ? ಅದಕ್ಕೆ ಅಲ್ವಾ ಸರ್, ಇವತ್ ನಾನು ರಿಸೈನ್ ಕೊಡಕ್ ಬಂದಿರೋದು. ಆಲ್ರೆಡಿ ನಿಮ್ ಮೇಲ್ ಐಡಿಗೆ ರಿಸೈನ್ ಲೆಟರ್ ಕಳಿಸಿದೀನಿ, ನೋಡ್ಕೊಳ್ಳಿ ಸರ್. ಸರಿ ಸರ್, ನಾನ್ ಬರ್ತೀನಿ, ಬಾಯ್. ಹಿಂಗಾಗುತ್ತೆ ಅಂತ ನನಗೂ ಗೊತ್ತು, ನಂಗ್ ಗೊತ್ತು ಸರ್. ಹಿಂಗಾಗುತ್ತೆ ಅಂತ ನಂಗೂ ಗೊತ್ತು ಅಂತ ಅದಕ್ಕೆ ಅಂತಾನೆ ಮನೇಲಿ ಎರಡೆರಡು ಟೂ ವೀಲರ್ ಎರಡೆರಡು ಎರಡು. ಹ್ಮ್, ಅದಕ್ಕೆ ಅಂತಾನೆ ನಮ್ಮ ಮನೇಲಿ ಎರಡು ನೋಡ್ಬೇಕು. ಆಫೀಸ್ ದೂರ ಎಲ್ಲ ಶಿಫ್ಟ್ ಮಾಡ್ಬಿಡ್ರು, ಆಫೀಸ್ ದೂರ ಎಲ್ಲ. ಅದಕ್ಕೆ ಅಲ್ವಾ ಸರ್, ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಮಾಡಿದ್ರು. ವರ್ಕ್ ಫ್ರಮ್ ಹೋಮ್ ರೆಡಿ.